ವೀಕ್ಷಕರೇ, ನವರಾತ್ರಿಯ ಈ ಸಂದರ್ಭದಲ್ಲಿ ಡಿ ವಿ ಸುಬ್ಬಣ್ಣನವರಿಂದ ಈ ನವರಾತ್ರಿಯ ಮಹತ್ವವನ್ನು, ಆ ಸಂದರ್ಭದಲ್ಲಿ ಪಠಣ ಮಾಡಬೇಕಾದಂಥ ಶ್ಲೋಕಗಳನ್ನು, ಮಂತ್ರಗಳನ್ನು ನಾವು ವಿಶದವಾಗಿ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ ಏನು ಅಂದರೆ, ಈ ಎಲ್ಲ ವಿಚಾರಗಳಲ್ಲಿ ನಂಬಿಕೆ ಇರುವಂಥವರಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹೊರತು ಈ ನಿಮ್ಮ ವಾಹಿನಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇಂಥವ್ರನ್ನೆಲ್ಲ ಯಾಕೆ ಕರೆಸ್ತೀರಿ, ಇದನ್ನೆಲ್ಲ ಯಾಕೆ ಮಾತಾಡ್ತೀರಿ ಅಂತ ಎಷ್ಟೋ ಜನ ಕಮೆಂಟ್ ಹಾಕ್ತಾರೆ. ಅಂಥವರಿಗಾಗಿ ಅಲ್ಲ ಇದು. ಯಾಕೆಂದರೆ ಒಂದು ಹೋಟೆಲ್ ಅಂದರೆ ನಿಮಗೆ ನೂರಾರು ರೀತಿಯ ತಿಂಡಿಗಳಿರುತ್ತೆ, ನಿಮಗೆ ಯಾವುದು ಇಷ್ಟವೋ ಅದನ್ನು ನೀವು ತಗೋಬೋದು. ಹಾಗೆ ನಮ್ಮ ವಾಹಿನಿಯಲ್ಲಿ ಕೂಡ ನಮ್ಮ ನವರಾತ್ರಿ ನಮ್ಮ ಸಂಸ್ಕೃತಿಯ ಒಂದು ಭಾಗ. ಆ ಒಂದು ನವರಾತ್ರಿಯ ಮಹತ್ವ ಏನು, ಅವತ್ತು ಏನೆಲ್ಲ ಮಾಡಬೇಕು ಆ ಸಂದರ್ಭದಲ್ಲಿ, ಇದನ್ನು ತಿಳಿದವರಿಂದ ನಮಗೆ ತಿಳಿದಿರುವಂತೆ ನಿಮಗೆ ತಿಳಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಹಂಸಕ್ಷೀರ ನ್ಯಾಯದ ಹಾಗೆ ಬೇಕಾದ್ದನ್ನು ನೀವು ತೆಗೆದುಕೊಳ್ಳಿ, ಬೇಡದೇ ಇದ್ದರೆ ಅದನ್ನು ಬಿಟ್ಟುಬಿಡಿ ಅಂತ ನಾನು ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಸುಬ್ಬಣ್ಣನವರೇ, ಈ ನವರಾತ್ರಿ ಸಂದರ್ಭದಲ್ಲಿ ಪಾಡ್ಯದಿಂದ ಹಿಡಿದು ದಶಮಿಯವರೆಗೆ ಯಾವ್ಯಾವ ದಿನ ಏನೇನು ಮಾಡ್ತಾರೆ? ನವರಾತ್ರಿ ಎಲ್ಲ ದಿನಗಳನ್ನು ಶುಭನೇ ಅಂತ ಆವಾಗ ಹೇಳಿದೆ. ಹೌದು. ಅದರೊಳಗಡೆ ಪಂಚಮಿ, ಸಾಮಾನ್ಯವಾಗಿ ಪಂಚಮಿ ದಿನ ಸರಸ್ವತಿ ಪೂಜೆ. ಸರಸ್ವತಿ ಪೂಜೆ ಅಂದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದು ಸರಸ್ವತಿ ದೇವಿ. ಇವತ್ತು ಮೂಲ ನಕ್ಷತ್ರ ಹೆಂಗಸರು ಕೆಟ್ಟದು ಅಂತೆಲ್ಲ ನಾವು ಓದ್ತೀವಿ, ನಿಜ. ಆದರೆ ಸರಸ್ವತಿ ನಕ್ಷತ್ರ ಮೂಲ ನಕ್ಷತ್ರ, ಇದೊಂದು ವಿಶೇಷವಾಗಿ ಹೇಳಬೇಕಾಗಿತ್ತು. ಇಲ್ಲಿ ಸರಸ್ವತಿ ಪೂಜೆ ದಿನ ಎಲ್ಲ ಪುಸ್ತಕಗಳನ್ನ, ನಮ್ಮ ಒಂದು ಲೇಖನಿಗಳನ್ನ ಎಲ್ಲ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಒಂದು ಎಲ್ಲದಕ್ಕೂ ಪೂಜೆಗೆ ಒಂದೊಂದು ದಿನ ನಿಗದಿ ಆಗಿರೋ ಥರ ಅವತ್ತಿನ ದಿನ ಮಾಡಿದ್ರೆ ಹೆಚ್ಚಿಗೆ ಫಲ ಸಿಗುತ್ತೆ. ನವರಾತ್ರಿಯಲ್ಲಿ ಯಾವುದೇ ಪೂಜೆ ಮಾಡಿದ್ರೂ 100ರಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರತಿದಿನ ಯಾವುದೇ ಪೂಜೆ ಮಾಡಿದ್ರು, ಅವತ್ತು ಯಜ್ಞಾದಿಗಳ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಪೂಜೆನ, ಯಾವ ಪೂಜೆ ಮಾಡಿದ್ರು ಅದಕ್ಕೆ ಅಧಿಕ ಫಲ. ಹಾಗೆ ಅಷ್ಟಮಿ ದಿನ ದುರ್ಗಾಷ್ಟಮಿ, ಅದರೊಳಗಡೆ ಹೆಸರೇ ಇದೆ. ಅವತ್ತಿನ ದಿನ ದುರ್ಗಾಷ್ಟಮಿ ದಿನ ಅವತ್ತು ಬೇಕಾದ್ರೆ ಹೋಮಗಳನ್ನು ಮಾಡಿಸೋರು ಮಾಡಿಸ್ಕೋಬೋದು. ದುರ್ಗಾ ಹೋಮಾನೋ ಅಥವಾ ಚಂಡಿಕಾ ಹೋಮಾನೋ ಯಾವ್ದಾರ ಒಂದು ಮಾಡಿಸ್ಕೊಳ್ಳೋದು. ಏನು ಮಾರನವಿ ದಿನ, ಈಗ ಯಾತಕ್ಕೋಸ್ಕರ ನಾವು ಇದು ಮಾಡ್ತೀವಿ ಅಂತ ಆಯುಧ ಪೂಜೆಯನ್ನು ಮಾಡ್ತೀವಿ. ಪ್ರತ್ಯಕ್ಷಿತವಾಗಿತ್ತು ದೇವಿದು ಆಯುಧಗಳೆಲ್ಲ ಯುದ್ಧದಲ್ಲಿ ತೊಳಿಬೇಕಲ್ವಾ, ಆಯುಧ ಪೂಜೆ ದಿನ ತೊಳೆದು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ಒಂಥರ ಇದು ಒಳ್ಳೆಯ ಶಾಂತಿ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಆಯುಧಗಳನ್ನ ಇಟ್ಟು ಪೂಜೆ ಮಾಡೋದು. ಮತ್ತು ಮಹಾನವಮಿ ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇದು ಅರ್ಜುನ ಈ ಕಡೆ ಬರ್ತಾರೆ, ಪಾಂಡವರು ಶಮಿ ವೃಕ್ಷದಲ್ಲಿ ಇಟ್ಟಿರ್ತಾರೆ ಆಯುಧಗಳನ್ನ. ಹೌದು. ಅದು ಬೇರೆಯವ್ರಿಗೆ ಹೆಣ್ಣುತನ ಕಾಣಿಸ್ತಾ ಇರುತ್ತೆ, ಇವ್ರಿಗೆ ಮಾತ್ರ ಅದು ಆಯುಧಗಳ ಥರ ಕಾಣಿಸ್ತಾ ಇರುತ್ತೆ. ಅದನ್ನು ವಿಜಯದಶಮಿ ದಿನ ಅವರು ತಗೋತಾರೆ, ತಗೊಂಡು ಅದಕ್ಕೆ ಪೂಜೆ ಮಾಡಿ ಯುದ್ಧಕ್ಕೆ ಹೋಗ್ತಾರೆ. ಅವರು ಯುದ್ಧಕ್ಕೆ ಹೋಗುವಾಗಲೂ ಪಾಂಡವರು ಕೂಡ ಚಂಡಿಕಾ ಹೋಮ ಆಚರಣೆ ಮಾಡ್ತಾರೆ, ಪಾಂಡವರು ಕೂಡ ಮಾಡ್ತಾರೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಶಮಿ ವೃಕ್ಷಕ್ಕೆ ಇನ್ನೊಂದು ಮಹತ್ವ ಇದೆ. ಶಮಿ ವೃಕ್ಷನ ಅದೇ ಬನ್ನಿಬರ ಅಂತಲೂ ಕರಿತೀವಿ. ಹೌದು. ಅದು ವೆಂಕಟೇಶ್ವರನ ತಾಯಿ ಅಂತ. ಹೇಗೆ ಅಂತಂದ್ರೆ, ಬಕುಳಾದೇವಿ ಯಶೋಧಾದೇವಿ ಕೃಷ್ಣನ ಸಾಕಿ ಸಲಹದ ಮೇಲೆ, ನಿನ್ನ ಮದುವೆ ನೋಡಲಿಲ್ಲಪ್ಪ, ಬಾಲ್ಯಲೆ ಎಲ್ಲ ನೋಡಿದೆ ನಾನು ಅಂದಾಗ, ಆಯಿತು ನಾನು ವೆಂಕಟೇಶ್ವರನಾಗಿ ಅವತಾರ ಮಾಡ್ತೀನಿ ಶ್ರೀನಿವಾಸ ಆದಾಗ, ನೀನು ಆವಾಗ ನೋಡ್ತೀಯ ಅಂತ ಹೇಳಿಬಿಟ್ಟು ಆ ಪದ್ಮಾವತಿ ದೇವಿ ಮದುವೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಇದಾಗೋಗ್ಬಿಡ್ತಾರೆ. ಲಕ್ಷ್ಮೀ ಕೊಲ್ಲಾಪುರಕ್ಕೆ ಹೋಗಿ ಪದ್ಮಾವತಿ ದೇವಿ ಹಾರ ಆಗೋಗ್ತಾಳೆ. ಈ ಎಲ್ಲ ಇದು ಬಕುಳಾದೇವಿ ಆತನ ತಾಯಿ ಶ್ರೀನಿವಾಸನ ತಾಯಿನೇ ಶಮಿ ವೃಕ್ಷ ಆಗ್ಬಿಡ್ತಾಳೆ. ಅದಕ್ಕೆ ಅದನ್ನು ಶಮಿ ವೃಕ್ಷನೇ ಇವತ್ತೂ ಆ ತಿರುಪ್ತಿನಲ್ಲಿ ಶಮಿ ವೃಕ್ಷ ಇದೆ. ಆಮೇಲೆ ಅದರದನ್ನು ಎಲೆಗಳನ್ನು ತೊಗೊಂಡುಕೊಂಡು ಹೋಗಿ ವಿಜಯದಶಮಿ ದಿನ ಆವತ್ತು ದಿನ ಮಾತ್ರ ಕೀಳ್ಬೇಕು, ಅದನ್ನು ಬೇರೆ ದಿನ ಕೀಳೋ ಹಂಗಿಲ್ಲ. ಯಾವಾಗಂದರೆ ಶಮಿ ವೃಕ್ಷದಲ್ಲಿ ಎಲೆ ಕೀಳೋ ಹಂಗಿಲ್ಲ. ಬನ್ನಿ ಮರಕ್ಕೆ ಹೋಗಿ ಎಲೆಗಳನ್ನು ಕಿತ್ಕೊಂಡು ಹೋಗಿ ಬಂಧು ಮಿತ್ರರಿಗೆ, ಇನ್ನು ಎಷ್ಟೋ ಜನ ಈ ವ್ಯಾಪಾರಿಗಳು ಕೂಡ ಅವ್ರಿಗೆ ಇದರೊಳಗಡೆ ತಮ್ಮ ಒಂದು ಹಣದ ಪೆಟ್ಟಿಗೆನಲ್ಲೂ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದೊಂದು ಕೆಲಸ ಎಲ್ಲರೂ ಮಾಡ್ಬೋದು. ಶಮಿ ವೃಕ್ಷ ಎಲ್ಲ ಕಡೆ ಇರುತ್ತೆ, ತೊಗೊಂಡು ಹೋಗಿ ಬಂಧು ಮಿತ್ರರು ಕೊಟ್ಟು ಶುಭ ಹಾರೈಸೋದು ವಿಜಯದಶಮಿಯಲ್ಲಿ ಒಂದು ವಿಶೇಷವಾದ ದಿನ. ವಿಜಯದಶಮಿಯಲ್ಲಿ ಆವಾಗಲೇ ಹೇಳ್ದಂಗೆ ಯಾವುದೇ ಸತ್ಕಾರ್ಯನೂ ಕೂಡ ಮಾಡ್ಕೋಬೋದು. ಇದಿಷ್ಟು. ಇನ್ನು ನೀವು ಹೇಳ್ದಂಗೆ ಯಾರೋ ನಮ್ಮ ಕೆಲವು ಮಾತುಗಳ ಬಗ್ಗೆ ಅಪಾರ್ಥವಾಗಿ ಮಾತಾಡಿದ್ದಿರ್ಬೋದು. ಇವಾಗ ಯಾರೋ ಒಬ್ಬರು ಇನ್ನೂ ಒಬ್ಬರು ಈ ನಮ್ಮ ವೀಕ್ಷಕರಲ್ಲಿ ಒಬ್ರು ಹೇಳ್ತಾ ಇದ್ರು, ತಿರುಪ್ತಿ ದೇವರು ಅದು ಕೊಡಿ ಇದು ಕೊಡಿ ದೇವರು ಯಾವುದು ಕೇಳಲ್ಲ, ಹಾಗೆ ಹೀಗೆ ಸತ್ಯ ಯಾವುದು ಕೇಳಲ್ಲ. ಪತ್ರಂ ಪುಷ್ಪಂ ಫಲಂ ತೋ ಯೋಂ ವ್ಯೋಮೇ ಭಕ್ತಿಯ ಸಮರ್ಚತೆ ತದಹಂ ಭಕ್ತಿ ವಹೃತಂ ಅಶ್ನಾಮಿ ಪ್ರಿಯತಾತ್ಮನಃ. ಕೃಷ್ಣ ಹೇಳಿರೋದೇನು, ನೀನು ಎಲೆ ಕೊಡ್ತೀಯೋ ಪುಷ್ಪ ಕೊಡ್ತೀಯೋ ಪತ್ರ ಕೊಡ್ತೀಯೋ ಏನಿಲ್ಲ, ಕೊನೆಗೆ ಒಂದು ಲೋಟ ನೀರು ಕೊಡ್ತೀಯೋ ಅದೇ ನನಗೆ ತೃಪ್ತಿ ಆಗುತ್ತೆ ಭಕ್ತಿಯಿಂದ ಕೊಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಚಾರನ ಉಲ್ಲೇಖ ಮಾಡ್ತೀನಿ, ನಾವು ಯಾವುದೇ ವಿಚಾರಕ್ಕೆ ಹೋದ್ರೂ ನಾನು ತಿರುಪ್ತಿಗೆ ಬರ್ತೀನಿ ಲೆಕ್ಕ. ಯಾಕೆ ಅಂದರೆ ನಮ್ಮನೆ ದೇವರು ಅಲ್ಲಿ ಒಂದು ಮಂಗಳವಾರದ ದಿನ ಅಷ್ಟದಲಪಾದ ಪದ್ಮಾರಾಧನ ಅಂತ ಒಂದು ಪೂಜೆ ನಡೆಯುತ್ತೆ. ಅದನ್ನು ಕೊಟ್ಟಿರತಕ್ಕಂಥವ್ನು ಯಾರು ಅಂದರೆ, ನೀವು ಹೇಳ್ದಂಗೆ ಜಾತಿ ಭೇದಗಳಿಲ್ಲ ದೇವರಿಗೆ, ಕೊಟ್ಟಿರೋನು ಒಬ್ಬ ಲಭ್ಯ ಮುಸ್ಲಿಮು.
ಅದರಿಂದ ಅದನ್ನ ಅಷ್ಟದಲ ಪಾದ ಪದ್ಮಾರಾಧನವನ್ನು ಪೂಜೆ ಅವ್ರ ತಂದೆ ಯಾರು ಹರಿಸ್ಕೊಂಡಿದ್ರಂತೆ. 12 ವರ್ಷಗಳ ಕಾಲ ಅವರು ಉಪವಾಸ ಇದ್ದು ದೇವರಿಗೆ ಅದನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿಗೂ ಪ್ರತಿ ಮಂಗಳವಾರ ದಿನ ಅದು ಪೂಜೆ ನಡೆಯುತ್ತೆ, ಅಷ್ಟದಲ ಪಾದ ಪದ್ಮಾರಾಧನಂ ಅಂತ. ಆಮೇಲೆ ಇನ್ನೂ ಯಾರೋ ಹೇಳಿದ್ರು, ನಂಗೆ ಲಿಖಿತವಾಗಿ ಗೊತ್ತಿಲ್ಲ, ಅದು ಥಾಮಸ್ ಮಂದ್ರ ಕೊಟ್ಟಿರೋ ಒಂದು ಚಿನ್ನದ ಹರಿಯಮಾಣ ಇದೆ, ಅದರೊಳಗಡೆನೆ ಮಂಗಳಾರತಿ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಈ ಥರ ಎಷ್ಟೋ ವಿಚಾರಗಳಿರ್ತವೆ. ಆದರೆ ಈಗ ಈ ನವರಾತ್ರಿ ವಿಚಾರದಲ್ಲಿ ಇನ್ನೊಂದು ಜನ ಎಲ್ಲರೂ ಸಾಮಾನ್ಯವಾಗಿ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಎಲೆಗಳನ್ನು ತಗೊಂಡು ಬಂಧು ಮಿತ್ರರಿಗೆ ಹಂಚಲಿ, ಭಾಳ ಶುಭವಾಗುತ್ತೆ. ಏನೋ ಅಲ್ಪನ ಆಗಿ ಒಂದೆರಡು ಮಾತುಗಳನ್ನ ಹೇಳಿದ್ದೀನಿ, ಯಾರು ಅಪಾಲ್ತ ಮಾಡ್ಕೊಳ್ದೆ ಇದ್ರೆ ನನಗಷ್ಟೇ ಸಾಕು. ಇಷ್ಟ ಆಗದೆ ಇದ್ದು ನೀವು ಹೇಳ್ತಾರೆ ಹಂಸಕ್ಷರ ನ್ಯಾಯ ಅಂತಂಗೆ, ಅದು ನೀವೇ ಹೇಳ್ಬಿಟ್ಟಿದ್ರ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನೀವು ನನಗಿನ್ನ ದೊಡ್ಡವರು ಈ ವಿಚಾರಗಳಲ್ಲಿ. ಯಾಕೆಂದರೆ ಹರಿಹರಪುರ ಅಂಥ ಒಂದು ಕ್ಷೇತ್ರಗಳಲ್ಲೆಲ್ಲ ಇದು ಬಂದವ್ರು ನಾವು ಅದೆಲ್ಲ ನೋಡೇ ಇಲ್ಲ. ಅಂತ ನಾವು ಎಂಥ ಕ್ಷೇತ್ರದಲ್ಲಿ ಇದ್ರೂ ಬರೀ ಕೇಳಿಸ್ಕೊಂಡಿದ್ದೀವಿ ಅಷ್ಟೇ, ನೀವು ಕಲಿತು ಅದನ್ನು ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಿ ಇಲ್ಲಿ. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಜ್ಞಾನ ಗೊತ್ತಿಲ್ಲ. ನನಗೆ ಶೃಂಗೇರಿಗೆ ಹೋಗಿದ್ದೀನಿ ಇಲ್ಲ ಅಂತಲ್ಲ, ಶಂಕರಾಚಾರ್ಯರ ಬಗ್ಗೆ ನನಗೆ ಗೌರವ ಇದೆ ತುಂಬ, ನಮ್ಮ ಕುಲಗುರುಗಳು ಅದೆಲ್ಲ ಇದೆ. ಆದರೆ ಹರಿಹರಪುರ ನೀವೆಲ್ಲ ಹೇಳಿದ್ರಲ್ಲ ಸ್ವಾಮಿಗಳು, ಅವೆಲ್ಲ ನನಗೆ ಅದ್ರ ಬಗ್ಗೆ ಏನೂ ಅರಿವಿಲ್ಲ. ಬರೀ ಒಬ್ಬ ಸಾಮಾನ್ಯವಾದ ಮನುಷ್ಯ ಅಂತ ಅನ್ಕೋತೀನಪ್ಪ ನಾನಷ್ಟೇ. ಅದರಿಂದ ಯಾರೋ ಅಪಾರ್ಥ ತಿಳ್ಕೊಂಡಿರೋರು ನನ್ನನ್ನು ಕ್ಷಮಿಸ್ಬಿಡಲಿ ಅಷ್ಟೇ. ಏನೋ ಮಾತಾಡಿದ್ದಾರೆ ಇವರು, ಏನೋ ಹೇಳ್ತಿದ್ದಾರೆ ಇವರು ಅಲ್ಲ, ಅದಕ್ಕೆ ಸಂಬಂಧಿಸಿದಂತೆ ನಾನು ಮಾತಾಡಿದ್ದೀನಿ, ನೀವು ಕೂಡ ಮಾತಾಡಿದ್ದೀರಾ, ಭಾಳ ಚಿರಋಣಿ ನಮಗೆ. ಇಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು ನಿಮಗೆ ನಾವು ನಮಸ್ಕಾರ ಹೇಳಬೇಕು ನಿಜವಾಗ್ಲೂ. ಒಂದು ಶತಕೋಟಿ ನಮಸ್ಕಾರಗಳು ನಿಮ್ಮಿಬ್ಬರಿಗೂ. ಆಮೇಲೆ ನನಗೂ ಕೂಡ ಯಾವ ಜನ್ಮದ ಪುಣ್ಯನೂ ನೀವು ನಮ್ಗೆ ದೊರಕಿ ಒಂದು ಮಾತನ್ನಾರು ನಾನು ಹೇಳಿದ್ನಲ್ಲ ಅಷ್ಟು ಸಾಕು ನನಗೆ. ಆ ದೇವಿ ಕೃಪೆ ಇದು, ದೇವಿ ಕೃಪೆ ಅಂದರೆ ಒಂದು ಮಾತು ಹೇಳಿದ್ದೀನಲ್ಲ, ಈ ಜನ್ಮ ಸಾಲ್ತಕ ಅಂತ ಅನ್ಕೋತೀನಪ್ಪ ನಾನು. ಈ ಯಾವುದೇ ಒಂದು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಈ ಮನುಷ್ಯನ ವಯೋಮಾನಕ್ಕೆ ತಕ್ಕ ಹಾಗೆ ಅವರಲ್ಲಿ ಆಸಕ್ತಿಗಳಿರುತ್ತೆ. ನೋಡಿ, ಈಗ ನಮಗೆ ದೀಪಾವಳಿ ಅಂದರೆ ಮಕ್ಕಳಿಗೆ ಪಟಾಕಿ, ಬೇರೆದ್ರ ಕಡೆಗೆ ಹೆಚ್ಚು ಗಮನ ಇಲ್ಲ. ಅದೇ ಮನೆಯ ಯಜಮಾನನಿಗೆ ಈ ಹಬ್ಬಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತಂದು ಕೊಡ್ಬೇಕಲ್ಲ, ಯಾಕೆಂದ್ರೆ ಮನೆಯಲ್ಲಿ ಸಿಹಿ ತಿಂಡಿ ಮಾಡೋದಕ್ಕೆ ಸಾಮಾನುಗಳನ್ನು ತಂದು ಕೊಡಬೇಕು, ಮಕ್ಕಳಿಗೆ ಹೊಡೆಯೋದಕ್ಕೆ ಪಟಾಕಿನೂ ತಂದು ಕೊಡಬೇಕು, ಜೊತೆಗೆ ಎಲ್ರಿಗೂ ಹೊಸ ಬಟ್ಟೆನೂ ತರಬೇಕು. ಹೀಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳಿರುತ್ತೆ. ಹೆಂಗಸರಿಗೆ ಆಯಾ ಹಬ್ಬದ ಸಂದರ್ಭದಲ್ಲಿ ಏನು ಅಡುಗೆ ಮಾಡಬೇಕು, ಏನು ಸಿಹಿ ತಿಂಡಿ ಮಾಡಬೇಕು, ಇದ್ರ ಬಗ್ಗೆ ಗಮನ ಇರುತ್ತೆ. ಆದರೆ ಇವತ್ತು ನೋಡಿ, ಈ ದಸರಾ ಅಂದ ತಕ್ಷಣ ಮಕ್ಕಳಿಗೆ ಫಸ್ಟು ಮನಸ್ಸಿನಲ್ಲಿ ಬರೋದೇ ಓ ಬೊಂಬೆ ಕೂರಿಸ್ತಾರೆ, ಬೊಂಬೆ ಕೂರಿಸ್ತಾರೆ ಅಂತ. ಈ ದಸರಾ ಸಂದರ್ಭದಲ್ಲಿ ಬೊಂಬೆಗಳನ್ನು ಯಾವಾಗ ಕೂರಿಸ್ಬೇಕು? ಅದು ಪ್ರಥಮ ದಿನದಿಂದಲೇ ಕೂಡಿಸ್ಕೋಬಹುದು. ತಪ್ಪಿ ಏನಾರ ಅಲ್ಲಿ ಯಾವ್ದಾರ ಬೇರೆ ತೊಂದರೆಗಳಿದ್ರೆ ಸರಸ್ವತಿ ಹಬ್ಬದಿಂದ ಕೂಡಿಸ್ತಾರೆ. ಹಳೆ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಎಲ್ಲ ರೀತಿ ಬೊಂಬೆಗಳ ಆಸಕ್ತಿ ಒಂಥರ, ಅದಕ್ಕೆ ಪಾರ್ಕ್ ಮಾಡೋದು, ಜಿಂಕೆಗಳು ತರೋದು, ಹುಲಿಗಳು ತರೋದು, ಎಲ್ಲ ಇಡೋದು, ಮನೆಗೆ ಹುಡ್ಕೊಂಡ್ಬರೋರು ಎಲ್ಲ ಬಂಡೆ ಕೊಡ್ಸಿದ್ದೀರಾ, ಬೊಂಬೆ ಕೊಡ್ಸಿದ್ದೀರಾ, ಆಮೇಲೆ ಅದೇ ಚರ್ಪು ಅನ್ನೋರು, ಅದಕ್ಕೆ ಏನಾರ ಒಂದು ಕೊಡೋದು, ಬಿಸ್ಕಟ್ಟು ನಿಪ್ಪಟ್ಟು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ಏನಾರ ಕೊಡೋದು, ಆ ಹುಡುಗರಿಗೂ ಸಂತೋಷ, ಮನೆಯವ್ರಿಗೂ ಸಂತೋಷ, ಮಕ್ಳು ಮನೆಗೆ ಬರ್ತಾರಲ್ಲ ಅಂತ. ಕೊನೆಯಲ್ಲಿ ಈ ಎಳ್ಚಿ ಹಣ್ಣು ಅಂತಿರುತ್ತೆ, ಆ ಎಲ್ಚಿ ಹಣ್ಣಿನಿಂದ ಎರಿತಾರೆ ಮಕ್ಕಳಿಗೆ. ಎರಿಯೋದು ಅಂತಂದ್ರೆ ತಲೆಯಲ್ಲಿ ಸುರಿಯೋದು, ಚಿಲ್ಲರೆ ಕಾಸು ಹಾಕಿ ಎಲ್ಚಿ ಹಣ್ಣು ಹಾಕಿ ತಲೆ ಮೇಲೆ. ಅದು ಯಾವ ಪ್ರಾಮುಖ್ಯತೆಯಿಂದ ಮಾಡ್ತಿದ್ರು ನನಗೆ ಗೊತ್ತಿಲ್ಲದೆ ಇದ್ರು, ಎಲ್ಚಿ ಹಣ್ಣು ಇದೆಯಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದ್ವಿ, ತುಂಬಾ ಚೆನ್ನಾಗಿರೋದು, ಆದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದದು. ಆಮೇಲೆ ಎಸ್ದಾಗ ಅವರು ಮೇಲೆ ಎಚ್ಚಿದಾಗ ಚಿಲ್ಲರೆ ಕಾಸುಗಳು ಬೀಳೋದು, ಅದನ್ನ ಆರಿಸ್ಕೊಳ್ಳೋದು ಬೇರೆ. ಸೊ ಈ ಬೊಂಬೆ ಹಬ್ಬಕ್ಕೆ ಒಂದು ವಿಶೇಷತೆ, ಏನೋ ಒಂದು ಸಂತೋಷ ಅವಾಗೆಲ್ಲ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ ಅದೆಲ್ಲ ನಡೆಯುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಇಲ್ಲ ನಡೆಯುತ್ತೆ ಈಗಲೂ ಬೊಂಬೆಯ ಕೆಲವರಂತೂ ನೀವು ಹೇಳಿದ ಹಾಗೆ, ಈಗ ಗಣೇಶನ ಕೂರಿಸಿದ್ರೆ ಹೇಗೆ ಅದಕ್ಕೆ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ಮಾಡ್ತೀವಿ. ನಮ್ಮಲ್ಲಿ ಈ ದೇವರನ್ನ ನಾವು ಅಲಂಕರಿಸಿ ಸಂತೋಷ ಪಡೋದು, ನಮ್ಮ ಸಂತೋಷಕ್ಕೋಸ್ಕರ ದೇವರನ್ನ ಅಲಂಕಾರ ಮಾಡೋದು. ನಾವು ಹೇಳ್ತೀವಿ ದೇವ್ರ ಮೇಲೆ ಭಕ್ತಿಗೆ ಮಾಡ್ತೀವಿ ಅಂತ, ಆದರೂ ಅದರಿಂದ ಸಿಗೋದು ನಮಗೆ ಸಂತೋಷ ಅಲ್ವಾ? ಹಾಗೆ ನೀವು ಗಣೇಶನ ಕೂರಿಸಿದಾಗಲೂ ಅಲ್ಲಿ ಬೇರೆ ಬೇರೆ ರೀತಿ ಪಾರ್ಕು, ಇನ್ನೊಂದು ಮತ್ತೊಂದು ಕಾಡು, ಹೀಗೆಲ್ಲ ಮಾಡ್ತಾರಲ್ಲ. ಹಾಗೆ ಎಷ್ಟೋ ಜನ ಬೊಂಬೆ ಕೂಡಿಸೋದನ್ನು ಒಂದು ದೊಡ್ಡ ಸಂಸ್ಕೃತಿಯಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ. ಕೆಲವ್ರ ಮನೆಯಲ್ಲಿ ಅದಕ್ಕೋಸ್ಕರನೇ ಪ್ರತಿ ವರ್ಷ ಆ ಬೊಂಬೆಗಳನ್ನು ಇಡೋದಕ್ಕೇ ಒಂದು ದೊಡ್ಡ ಪೆಟಾರಿ ಇಟ್ಟಿರ್ತಾರೆ, ಅದನ್ನೆಲ್ಲ ತೆಗೆದು ಇಟ್ಟು ಸಂಭ್ರಮಿಸ್ತಾರೆ. ನೀವು ಹೇಳ್ದಂಗೆ ಅದನ್ನು ನೋಡೋದಕ್ಕೆ ಬರೋರಿಗೆ ಯಾವುದೋ ಒಂದು ಪ್ರಸಾದ ರೂಪದಲ್ಲಿ ಒಂದು ತಿಂಡಿ ಕೊಡೋದು ಅಂದರೆ ಒಂದು ಈ ಕೂಡಿ ಬಾಳೋದಿದೆಯಲ್ಲ ಸಮಾಜದಲ್ಲಿ, ಒಬ್ಬರು ಮನೆಗೆ ಒಬ್ರು ಹೋಗೋದು ಬರೋದು, ಅರಶಿನ ಕುಂಕುಮಕ್ಕೆ ಬನ್ನಿ ಅಂತ ಕರೆಯೋದು, ಇದನ್ನೆಲ್ಲ ಈ ಹಬ್ಬಗಳು ನಮ್ಮನ್ನು ಒಂದು ರೀತಿಯಲ್ಲಿ ಒಂದುಗೂಡಿಸ್ತಾ ಇದ್ವು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರಲ್ಲ, ಅರಶಿನ ಕುಂಕುಮಕ್ಕೆ ಕರಿಬೇಕು ಅಂದರೂ ಭಯ ಆಗುತ್ತೆ. ಈ ರೀತಿ ತುಂಬ ಪರಿಚಯ ಇದ್ದರೆ ಮಾತ್ರನೇ ಪರಸ್ಪರ ಮನೆಗಳಿಗೆ ಹೋಗ್ತೀವಿ, ಇಲ್ಲಾಂದರೆ
ನಮ್ಮ ಬಂಧು ಬಳಗದಲ್ಲೇ ಒಂದು ಸರ್ಕಲ್ ಮಾಡ್ಕೊಂಡಿರ್ತೀವಿ. ಅಂದರೆ ನಿಧಾನವಾಗಿ ಮನುಷ್ಯ ಸಂಘಜೀವಿಯಾಗಿದ್ದವನು ಮತ್ತೆ ಕುಗ್ತಾ ಕುಗ್ತಾ ಒಂದು ರೀತಿ ಏಕಾಂಗಿ ಆಗ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಅಲ್ಲ, ಆಚರಣೆಗಳು ಎರಡು ರೀತಿಯಾಗಿ ಒಳ್ಳೆ, ನೀವು ಹೇಳ್ದಂಗೆ ಆ ಮನೆಯಲ್ಲಿ ಇವೆಲ್ಲ ಆಚರಣೆ ಮಾಡೋದು ಒಂದು ಕಳೆ ತುಂಬಿರೋದು. ಅವಾಗ ದೇವತಾರ್ಚನೆಗಳು ಮಾಡೋದು, ದೇವ್ರ ಪೂಜೆಗಳು ಮಾಡೋದು, ದೇವ್ರ ನಾಮಗಳು ಹೇಳೋದು, ಅವ್ರು ಹಾಕ್ಕೊಳ್ತಾ ಇದ್ದಿದ್ದ ಬಟ್ಟೆಗಳು, ಕಣ, ಜರಿ, ಲಂಗ, ದಾವಣಿಗಳು, ಅದರ ಒಂದು ಇದು ಇವತ್ತು ನನಗೆ ಕಾಣ್ತಾ ಇಲ್ಲ. ಇವತ್ತು ಅಷ್ಟೊಂದು ಇದು ಕಾಣ್ತಾ ಇಲ್ಲ.